ಓಕೆ ಇವರೈತ್ರಿ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಹೊಸ ಥರ ಒಂದು ಇದ ತೋರಿಸ್ತೀನಿ, ಒಂದು ಅಗ್ರಿಕಲ್ಚರ್ ಮಾಡೋದು ಹೆಂಗೆ ಅಂತ. ಒಂದು ಕೆಮಿಕಲ್ ಹೊಡೆಯದಲ್ಲದೆ ಅದೇ ರೀತಿ ನಮ್ಮ ಈಸಿ ಕೃಷಿ ಅವರು ಒಬ್ಬರು ಒಂದು ಪ್ರತಿನಿಧಿ ಇದ್ದಾರೆ, ನಮ್ಮ ಜಗದೀಶ್ ಸರ್ ಇದ್ದಾರೆ, ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಒಂದು ಇಡೀ ಇಂಡ್ಯಾದಲ್ಲಿ ಒಂದು ಟೊಮೊಟೊ ಬೆಳೆಯೋದು ಫೇಮಸ್ ಅಂತ ನಮ್ಮ ಶ್ರೀನಿವಾಸ್ಪುರ ಎಲ್ಲರಿಗೂ ಸಾರಿ ಕೋಲಾರ ಜಿಲ್ಲೆಯ ಕೋಲಾರ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ. ಆದರೆ ಇವತ್ತು ನಾವು ಒಂದು ಕೃಷ್ಣಗಿರಿಲಿ ಇದ್ದೀವಿ, ಒಂದು ಮನೋಹರ್ ಸರ್ ಫಾರ್ಮಲ್ಲಿ, ನಾರಿಪುರಂ ವಿಲೇಜು, ಹೊಸೂರು ತಾಲೂಕು, ಕೃಷ್ಣಗಿರಿ ಡಿಸ್ಟಿಕ್ಕು. ಏನು ವಿಶೇಷತೆ ಇಲ್ಲಿ ಅಂದರೆ ಒಂದು ಟ್ರ್ಯಾಪು, ಎಲ್ಲರಿಗೂ ಒಂದು ಟ್ರ್ಯಾಪ್ಗಳು ಗೊತ್ತಿರುತ್ತೆ. ಕೆಮಿಕಲ್ ಹೊಡೆದಲ್ಲೇ ಒಂದು ಟ್ರ್ಯಾಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಲವಾರು ವಿಶೇಷತೆ ಇದೆ ಈ ಟ್ರ್ಯಾಪ್ ಬಗ್ಗೆ. ನಾರ್ಮಲ್ ಗೊತ್ತಿರುತ್ತೆ 10 ರೂಪಾಯಿ 12 ರೂಪಾಯಿ ಒಂದು ಟ್ರ್ಯಾಪ್ಗಳು ಸಿಗುತ್ತೆ. ಈ ಟ್ರ್ಯಾಪ್ ಒಂದು ವಿಶೇಷತೆ ಟ್ರ್ಯಾಪು. ನಮ್ಮ ಜಗದೀಶ್ ಸರ್ ಒಂದು ಹೇಳ್ತಾರೆ, ನಾನು ಸ್ವಲ್ಪ ಸುಮಾರು ಕೇಳ್ತಾ ಇರ್ತೀನಿ, ಒಂದು ಸ್ವಲ್ಪ ಇಂಗ್ಲೀಷ್ ಬೇರೆ ಬರಲ್ಲ. ಅದು ಮತ್ತು ಟ್ಯೂಟೋ ಅಬ್ಸಲೂಟ ಅಂದರೆ ಏನು, ಫೆರಮೋನ್ ಟ್ರ್ಯಾಪ್ ಅಂದರೆ ಏನು ಅಂತ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಜಗದೀಶ್ ಸರ್ ನಮಸ್ತೆ. ಯಾಕೆಂದರೆ ತುಂಬ ಜನ ಫಾರ್ಮರ್ಗಳು ತುಂಬ ಜನ ಕೆಮಿಕಲ್ ಹೊಡೆದು ಭೂಮಿ ಗಟ್ಟಿಯಾಗಿ ಹೋಗಿರುತ್ತೆ, ಕ್ರಾಪ್ ಬರ್ತಾ ಇರಲ್ಲ, ಮತ್ತು ಒಳ್ಳೆ ಕೆಮಿಕಲ್ ಆಹಾರ ತಿನ್ನೋದು ಸರ್ ಆರ್ಗ್ಯಾನಿಕ್ ಅಂತಾರೆ. ಈಗ ಆರ್ಗ್ಯಾನಿಕ್ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಯೂಸ್ ಮಾಡಲೇಬೇಕು. ಆಮೇಲೆ ಮತ್ತು ಮಾರ್ಕೆಟಿಗೆ ಹೋದರೆ ಆ ಹುಳ ಹೊಡೆದಿರೋದು ಒಳಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಬಂದರೆ ಅದು ಒಳ್ಳೆ ಇನ್ಸೆಕ್ಟ್ ಏನಾದ್ರು ಒಳಗಡೆ ಎಂಟ್ರಿ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಒಂದು ಹಲವಾರು ಬಗ್ಗೆ ಮಾತಾಡೋಣ. ಯಾಕಂದರೆ ನಿಮಗೆ ನಿಮ್ಮದು ಕಂಪ್ನಿ ಬಂದು ಏನೇನೆಲ್ಲ ಟ್ರ್ಯಾಪ್ಗಳು ಕೊಡ್ತಾ ಇದ್ದೀರಾ ಸರ್? ನಮ್ಮ ಕಂಪ್ನಿಯಿಂದ ಎಲ್ಲ ಬೆಳೆಗಳಿಗೂ ಊಜಿ ಫ್ಲೈಗೆ ಸಂಬಂಧಪಟ್ಟಂತ ಎಲ್ಲ ಟ್ರಾಪ್ಸ್ನು ಸಪ್ಲೈ ಕೊಡ್ತೀವಿ. ಇನ್ಸೆಕ್ಟ್ಗೆ ಓಕೆ, ಎಲ್ಲ ಫ್ಲೈಯಿಂಗ್ ಇನ್ಸೆಕ್ಟ್ ಅಂದ್ರೆ ಫ್ಲೈಯಿಂಗ್ ಇನ್ಸೆಕ್ಟ್ ಅಂದ್ರೆ ನಿಮ್ಗೆ ರೆಕ್ಕೆ ಹುಳ ಜೇನುಳ ತರ ಹಾರೋದು. ಎಲ್ಲಾ ಬೆಳೆಗಳಿಗೂ ಟ್ರಾಪ್ಸ್ ನಾವು ಕೊಡೋದು ಆರ ಹುಳಕ್ಕೆ, ಯಾವುದೇ ಕಾರಣಕ್ಕೂ ಅರಿಯ ಹುಳ ಹಸಿರು ಹುಳಕ್ಕೆಲ್ಲ ನಾವು ಕೊಡಲ್ಲ. ಈ ಟ್ರಾಪ್ನ ಯೂಸ್ ಮಾಡೋದ್ರಿಂದ ಆ ಹಸಿರು ಹುಳ ಸ್ಟಾರ್ಟ್ ಆಗೋದೇ ಈ ಅಡಲ್ಟ್ ಇಂದ. ಅಡಲ್ಟ್ ಮೀನ್ಸ್ ಇದು ನಮಗೆ ರೆಕ್ಕೆ ಹುಳ ಏನಿದೆ ಅಲ್ವಾ, ಈ ರೆಕ್ಕೆ ಹುಳದಿಂದನೇ ಇದು ಸೆಕ್ಸ್ ಆದಮೇಲೆ ಗಂಡು ಹೆಣ್ಣು ಸೇರಿದ್ಮೇಲೆ ಎಗ್ ಫಾರ್ಮೆಟ್ ಜಾಸ್ತಿ ಮಾಡುತ್ತೆ. ಮಿನಿಮಮ್ 800 ಎಗ್ ಫಾರ್ಮೆಟ್ ಆಗುತ್ತೆ. ಮಿನಿಮಮ್ 800. ಈಗ ಟೂಟ ಅಬ್ಸಲೂಟ ಬಂದು ಬೇರೆ ಕ್ರಾಪಿಗೆ ಬರುತ್ತೆ, ಬರೀ ಟೊಮೊಟೋ ಮಾತ್ರ? ಟೊಮೊಟೋ ಮತ್ತೆ ಪೊಟೊಟೋದಲ್ಲಿ ಜಾಸ್ತಿ ಬರುತ್ತೆ ಟೂಟ ಅಬ್ಸಲೂಟ. ಮೇಜರ್ ಇನ್ಸೆಕ್ಟ್ ಇವೆರಡು ಡ್ಯಾಮೇಜ್ ಇನ್ಸೆಕ್ಟ್. ನಮಗೆ ಬ್ರಿಂಜಾಲಲ್ಲಿ ಬರುತ್ತೆ, ಎಲ್ಲ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಬ್ರಿಂಜಾಲು, ಕ್ಯಾಪ್ಸಿಕಮ್, ಬಜ್ಜಿ ಕಡಿಮೆ, ಅವೆಲ್ಲ 20% ಡ್ಯಾಮೇಜ್. ಇದೆಲ್ಲ ಟೊಮೊಟೋದಲ್ಲಿ 100%, ಮತ್ತೆ ಪೊಟೊಟೋದಲ್ಲಿ. ಮತ್ತೆ ನಾನು ಬೇರೆ ಕಡೆ ಟ್ರ್ಯಾಪ್ ನೋಡಿದೀನಿ, ಸೇಮ್ ಟ್ರ್ಯಾಪ್ ಸಿಗುತ್ತೆ, ನಿಮ್ಮ ಟ್ರ್ಯಾಪ್ ಅಲ್ಲಿ ಏನು ವಿಶೇಷ ಇದೆ ಸರ್? ಈ ಟ್ರ್ಯಾಪ್ ಅಲ್ಲಿ ನಿಮಗೆ ಗಮ್ ಕ್ವಾಲಿಟಿ 4 ಮಂತ್ಸ್ ಆದರೂ ಕೊಡ್ತೀನಿ. 4 ಮಂತ್ಸ್ ಒಂದು ಟೊಮೊಟೊ ಕ್ರಾಪ್ ಬೆಳೆಗಿಂತ ಟ್ಯಾಪ್ ಹಾಕಿದ್ರೆ ಸಾಕು, 100% ಟೊಮೊಟೊ ಕ್ರಾಪ್ ಕಂಪ್ಲೀಟ್ ಆಗುತ್ತೆ. ಓಕೆ. ಮತ್ತೆ ಇದರಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ನಿಮ್ಗೆ ಏನಂದ್ರೆ ವಾಟರ್ ರೆಸಿಸ್ಟೆನ್ಸ್ ಇದೆ, ಅಂದ್ರೆ ಮಳೆ ಬಿದ್ದರೂ ಕೂಡ ನಿಮಗೆ ಗಮ್ ಹೋಗಲ್ಲ. ಸೂರ್ಯನ ಕಿರಣ ಸ್ವಲ್ಪ ಬಂದ ತಕ್ಷಣ ಆಟೋಮೆಟಿಕ್ ಗಮ್ ರೈಸ್ ಆಗುತ್ತೆ. ಓಕೆ. ಮತ್ತೆ ಜಾಸ್ತಿ ಅದೇ ಬಿಟ್ಕೊಳ್ಳುತ್ತೆ, ಮತ್ತೆ ಅದೇ ಕಡಿಮೆ ಆಗುತ್ತೆ. ಆ ಒಂದು ಇದು ಫಾರ್ಮರ್ಗೆ ಬೆನಿಫಿಟ್ ಹೊರತು ಲಾಸ್ ಅಂತಿಲ್ಲ. ಒಂದ್ಸರಿ ನಾವು ತಂದಿದ್ದನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಫಾರ್ಮರ್ಗೆ ಮಳೆ ಬಿದ್ದು ಹೋಯ್ತು ಅಂದ್ರೆ ಹೋಯ್ತು, ಸೇಮ್ ಅವಾಗ ಮೆಡಿಸಿನ್ಗೂ ಇದಕ್ಕೇನು ವ್ಯತ್ಯಾಸ ಇರಲ್ಲ. ಇವತ್ತು ಬೆಳಗ್ಗೆಯಿಂದ ಸ್ಪ್ರೇ ಕೊಡ್ತಾರೆ, ಮಳೆ ಬಿತ್ತು ಅಂದ್ರೆ ಆ ಸ್ಪ್ರೇ ಅವತ್ತು ಎಷ್ಟು ಬಂಡವಾಳಕ್ಕೆ, 10,000 ಬಂಡವಾಳಕ್ಕೆ 10,000 ವೇಸ್ಟ್. ಸೊ ಅದೇ ರೀತಿ ಇದು ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಗಮ್ ಕ್ವಾಲಿಟಿನ ಕಂಪ್ನಿಯಿಂದನೇ ಕಂಪ್ನಿ ಪ್ರಾಮಿಸೇ ಇದೆ. ಇನ್ ಕೇಸ್ ಗಮ್ ಹೋಯ್ತು ಅಂದ್ರೆ ಇದಕ್ಕೆ ಗ್ಯಾರಂಟಿ, 1 ಇಯರ್ ಗ್ಯಾರಂಟಿ ಆ ತರ ಇದ್ದಂಗೆ ನಿಮ್ದು ಗ್ಯಾರಂಟಿ ಇದೆ. 4 ಮಂತ್ ಬೆಳೆ ಇದ್ದು ಇದ್ರಲ್ಲಿ ಗಮ್ ಹೋಗಿದೆ ಅಂದ್ರೆ ಅವ್ರಿಗೆ ರಿಪ್ಲೇಸ್ ಕೊಡ್ತೀವಿ, ಹೊಸ ಶೀಟ್ ಕೊಡ್ತೀವಿ. ಹೊಸ ಶೀಟು ಅದಕ್ಕೆ ಯಾವ್ದು ಕಾಸ್ಟ್ ಚಾರ್ಜ್ ಮಾಡಲ್ಲ ಸರ್. ನಮ್ಮ ರೈತರು ಅಂತಾರೆ ಸರ್ ಹೊರಗಡೆನೋ 10 ರೂಪಾಯಿ ಸಿಗುತ್ತೆ ಸರ್, ಇದೇನು ವಿಶೇಷತೆ ಅಂತ. ಇದ್ರಲ್ಲಿ ಮೇನ್ ಇನ್ನೊಂದೇನ ವಿಶೇಷತೆ, ಇನ್ನೊಂದು ವಿಶೇಷತೆ ನಿಮ್ಗೆ ಏನಂದ್ರೆ ಇದರಲ್ಲಿ ಟೂಟ ಅದು ಲ್ಯೂರ್ ಹಾಕಿದೀವಿ. ಲ್ಯೂರ್ ಅಂತ ಕರೀತಾರೆ. ಲ್ಯೂರ್ ಅಂದ್ರೆ ಲ್ಯೂರ್ ಅಂತ ಇದಕ್ಕೆ ಒಂದು ಸೈಂಟಿಫಿಕ್ ಹೆಸರು ಇದ್ವಲ್ಲ ನಿಮ್ಗೆ, ಟೂಟ ಅಬ್ಸಲೂಟ ಲ್ಯೂರ್ ಇದು. ಈಗ ಹೆಂಗೆ ನಮಗೆ ಸೆಮೆನ್ಸ್ ತತ್ತಿವೆ, ನಮಗೆ ಅದೊಂದು ಹಸ ಕರ ಹಾಕಬೇಕು, ಇದಕ್ಕೆ ಪರ್ಟಿಕ್ಯುಲರ್ ಒಂದು ಫೆರ್ಮೋನ್ ಬರುತ್ತೆ, ಫೆರ್ಮೋನ್ನ ಲೋಡ್ ಮಾಡಿರ್ತಾರೆ. ಇದು ನ್ಯಾನೋ ಮೆಟೀರಿಯಲ್ ನಿಮಗೆ. ಓಕೆ. ಸೊ ಇದನ್ನು ನಿಮಗೆ ಲೋಡ್ ಮಾಡಿರ್ತಾರೆ. ನಾವಿಲ್ಲಿ ರೈತರ ಹತ್ರ ಬಂದಮೇಲೆ ನೋಡಿ, ನೀವು ಕ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಹೋಲ್ನ ಮಾಡಿರ್ತೀರಾ? ಮಾಡಿದ್ದೀವಿ. ಸೊ ಇದು ಫಾರ್ಮರ್ ಪ್ಲೇಸಿಗೆ ಬಂದಾಗ ಅವ್ರು ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಮಾತ್ರ ಹೋಲ್ ಮಾಡಬೇಕು. ಯಾವಾಗ ಹೋಲ್ ಮಾಡ್ತಾರೆ ಆ ಹೋಲ್ ಮಾಡಿದಾಗಿಂದ ಇದ್ರಿಗೆ 90 ಡೇಸ್ ವ್ಯಾಲಿಡಿಟಿ. 90 ಡೇಸ್ 90 ಡೇಸ್ ವ್ಯಾಲಿಡಿಟಿ ಬಂತಂದರೆ ಆಲ್ಮೋಸ್ಟ್ ಟೊಮೊಟೊ ಕ್ರಾಪ್ ಕಂಪ್ಲೀಟ್ ಆಗುತ್ತೆ. ಇದನ್ನ ಎಲ್ಲ ಫಸ್ಟ್ ಸ್ಟೇಜ್ ಅಮ್ ಕಟ್ತಾರಲ್ವಾ, ಫಸ್ಟ್ ಸ್ಟೇಜ್ ಅಮ್ ಕಟ್ಟಿದಾಗ ಹಾಕಿದಿರಿ ಬಂದೆ ನಮಗೆ ಎಂಟೈರ್ ಬೆಳೆ ಪೂರ್ತಿ ಕಾಯ್ತದೆ, ಇದಕ್ಕಾಗುತ್ತೆ 100%. ಓಕೆ. ಅದು ಬಂದು ಗಂಡುಳನ ಅಟ್ರಾಕ್ಟ್ ಮಾಡುತ್ತೆ. ಹೌದು ಅಲ್ಲ, ಈ ಗಂಡುಳ ಅಟ್ರಾಕ್ಟ್ ಮಾಡಿದ್ರೆ ಹೆಣ್ಣುಳಕ್ಕೆ ಬೇರೆದಾಗಬೇಕಲ್ಲ, ಹೆಣ್ಣಿನ ಫಾರ್ಮ್ ತೆಗೆದು ಹಾಕಿರ್ತೀರ ನಿಮಗೆ? ಎಲ್ಲಿ ಯಾರ ಹತ್ರನೂ ಸಿಗಲ್ಲ ಹೆಣ್ಣುಳಕ್ಕೆ, ಇದುವರೆಗೂ ಯಾರು ಫೆರ್ಮನ್ ಕಂಡುಹಿಡಿದಿಲ್ಲ. ಅದು ರಿಸರ್ಚ್ ನಡೀತಿದ್ದೆ, ನೋಡೋಣ ಮುಂದೆ. ಗಂಡುಳ ಮೇನ್ ಗಂಡುಳ ಬಂತು ಅಂದ್ರೆ ಸರ್, ಹೌದು ಗಂಡು ಬಿದ್ದೋದ್ರೆ ಹೆಣ್ಣು ಎಷ್ಟೊಂದು ಡ್ಯಾಮೇಜ್ ಮಾಡುತ್ತೆ ಅಂತ ಒಪ್ಕೊಳ್ತೀವಿ. ಫಾರ್ಮರ್ಸ್ಗೆ ಅಂತಾನೆ ನಾವು ಒಂಥರ 20% ಬಿಟ್ಟಿರ್ತೀವಿ, ಅವರು ಸ್ಪ್ರೇ ಕೊಡಲೇಬೇಕು. ಒಂದು 20% 80% ನಾವು ಶೀಟ್ನ ಅಲ್ಲ. ಈಗ ನೀವು ಹೇಳಿದ್ರೆ ಹೆಣ್ಣು ಫೆರಮನ್ ಹಾಕಿದ್ರೆ ಗಂಡಿಗೆ, ಹೆಣ್ಣುಳ ಫೆರಮನ್ ಹಾಕಿದ್ರೆ ಗಂಡುಳಗಳೆಲ್ಲ ಬಂದ್ ಬಿದ್ದ, ಮತ್ ಹೆಣ್ಣುಳಗಳು ಉಳ್ಕೋತಾವಲ್ಲ, ಹೆಣ್ಣುಳಗಳು ಉಳ್ಕೋತಾವೆ. ಯಾವಾಗ ಗಂಡು ಇಲ್ಲ ಅಂದ್ರೆ ಹೆಣ್ಣಿಗೆ ಕೆಲಸ ಇಲ್ಲಲ್ಲ. ಓಕೆ. ಸಂತಾನೋತ್ಪತ್ತಿ ಮಾಡಕ್ಕಾಗಲ್ಲ, ಸಂತಾನೋತ್ಪತ್ತಿ ಆಗಲ್ಲ, ಪ್ರೊಡಕ್ಷನ್ ಆಗಲ್ಲ. ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಸೇವ್ ಆಗುತ್ತೆ.
ಗಂಡು ಜೊತೆ ಸಿಕ್ಕಿಲ್ಲ ಅಂದ್ರೆ ಅದು ಬಹಳ ದಿವಸ ಉಳಿಯಲ್ಲ, ಸತ್ತೋಗುತ್ತೆ ಆಟೋಮೆಟಿಕ್ ಆಗಿ. ಓಕೆ ಓಕೆ, ಆಟೋಮೆಟಿಕ್ ಆಗಿ ಸತ್ತೋಗುತ್ತೆ. ಒನ್ಸ್ ಏನಾದ್ರೂ ಅದು ಗಂಡದ್ರ ಸವಾಸ ಮಾಡಿ ಕನ್ಸೀವ್ ಆಗಿದೆ ಅಂದ್ರೆ ವಿತೌಟ್ ಎಗ್ ಫಾರ್ಮೇಟ್ ಅದು ಸಾಯಲ್ಲ. ಓಕೆ, ಎಗ್ ಫಾರ್ಮೇಟ್ ಮಾಡಿಬಿಟ್ಟೆ ಸಾಯೋದು. ಓಕೆ, ಗಂಡು ಸಿಕ್ತು ಅಂದ್ರೆ ಎಷ್ಟು ಇನ್ಸೆಕ್ಟ್ ಒಂದು ಬಂದು ಫಾರ್ಮೇಷನ್ ಆದ್ರೆ ಎಷ್ಟು ಮೊಟ್ಟೆ ಇಡುತ್ತೆ ಸರ್? ಮಿನಿಮಮ್ ಒಂದು 700 to 800 ಬರುತ್ತೆ. ಒಂದು 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 ಹಂಗಾರೆ ಇಡೀ ಟೊಮೆಟೊ ಕ್ರಾಪೇ ಹಾಳು ಮಾಡೋಕೆ ಹೋಗ್ಬಿಡುತ್ತೆ. 100% ಸರ್, ಅದೇ ಅಲ್ವಾ ನೀವು ರೈತರ ಹತ್ರ ಇಷ್ಟೊತ್ತು ಕೇಳಿದ್ದು. ಯಾವುದೇ ಕಾರಣಕ್ಕೂ ಟೊಮೆಟೊನ ಬೆಳೆಯೋದೇ ಕಷ್ಟ. ಟೊಮೊಟೊಲ್ಲಿಟ್ಟಂಗಿಡ್ತಿ ಅದು ಕಾಯಿ ಹಣ್ಣಾದಾಗ ಏನಾಗುತ್ತೆ, ನಿಮ್ಗೆ ಬ್ಲಾಕ್ ಡಾಟ್ ಎದ್ದು ಕಾಣಿಸುತ್ತೆ. ಆ ತರ ಕಾಯಿ ಮಾರ್ಕೆಟ್ ತಗೊಂಡೋಗಿ ಸೇಲ್ ಮಾಡ್ಬೇಕಾದಾಗ ಒಂದ್ ಕಾಯಿ ಸಿಕ್ಕಿದ್ರು ಕೂಡ ಅದ್ರ ಮೇಲೆ 50 rupees ಕಡಿಮೆ ಮಾಡ್ತಾರೆ ಆಟೋಮೆಟಿಕ್ ಬಾಕ್ಸ್ ಅಲ್ಲೇ. ಒಂದ್ ಕಾಯಿ ಸಿಕ್ಕಿದ್ರು ಕೂಡ ಪಾರ್ಸಲ್ ಆಗಲ್ಲ ಸರ್, ಪಾರ್ಸಲ್ ಲೋಕಲ್ ಸೇಲ್ಸ್ ಏನ ಮಾಡ್ಬೋದಪ್ಪ. ಇಲ್ಲಿ ಬಂದು ನಮ್ಮ ಟೊಮೆಟೊ ಬಂದು ಇವಾಗ ಮೇನ್ ಸೀಸನ್ ಬಂದು ಕಲ್ಕಟ್ಟಾ ಸೀಸನ್. ಈ ಟೈಮಲ್ಲಿ ಕಲ್ಕಟ್ಟಾ ಸೀಸನಲ್ಲಿ ಕೋಲಾರ ಡಿಸ್ಟಿಕ್ ಆಗಲಿ ಹೊಸೂರು ಮಾರ್ಕೆಟ್ ಆಗಲಿ ಎಲ್ಲ ಪಾರ್ಸಲ್ ಹೋಗೋದು. ಇಲ್ಲಿ ಹೊಸೂರಿಂದ ಯು ಪಿಗೆ ಹೋಗುತ್ತೆ, ಕೇರಳಕ್ಕೆ ಹೋಗುತ್ತೆ. ಈ ಎಲ್ಲಿಗೆ ಹೋದ್ರೆ ಅವ್ನು 3-4 ಟ್ರಾವೆಲ್ ಮಾಡ್ಬೇಕು ಲಾರಿಯಲ್ಲಿ. ಕಾಯಿ 4 ಒಳಗಡೆ ಈ ಡ್ಯಾಮೇಜ್ ಆಗಿದ್ರೆ ನೀರು ಸುರಿತದೆ. ಇವಾಗ ಎತ್ಕೊಂಡು ಹೋಗಿ ಇನ್ನೊಂದು ಕಾಯಿ ಚೆನ್ನಾಗಿದ್ರೆ ಇನ್ನೊಂದು ಲೋಡ್ ಮಾಡೋದು. ಅವ್ನಿಗೆ 100,000 ಬಾಡಿಗೆ ಹಾಕ್ಬೇಕು ಅವನು. ಸುಮ್ಮನೆ 5,000-10,000 ಇವಾಗ ಲಕ್ಷ, 1,00,000 ಮೇಲೆ ಬಾಡಿಗೆ. ಪ್ರತಿ ನಿಮ್ಮ ಟೊಮೊಟೊ ಇಲ್ಲಿ ಕೃಷ್ಣಗಿರಿ ಬೆಳೆಯೋದು, ಲಕ್ನೋ, ಕೋಲ್ಕತ್ತಾ ಅಲ್ಲೆಲ್ಲ ಹೋಗ್ತೀವಿ ಮಾರ್ಕೆಟ್. ನಾವು ಹೊಸೂರಲ್ಲಿ ಬಿಡ್ತೀವಿ, ಇಲ್ಲ ಕೋಲಾರಲ್ಲಿ ಬಿಡ್ತೀವಿ. ಕೋಲಾರ ಮಾರ್ಕೆಟ್ ಅಲ್ಲಿ ಅದು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ವರ್ಲ್ಡ್ ವೈಡ್ ಹೋಗುತ್ತೆ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ. ನಮ್ಮ ಟೊಮೊಟೊ ಬಂದು ಅಲ್ಲಿ ಬಾಕ್ಸ್ ಮಾಡೋ ಕ್ವಾಲಿಟಿ ಇದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಲೋಕಲ್ ಜ್ಯೂಸ್ಗೆ ಆಗುತ್ತೆ. ಓಕೆ ಸರ್, ಹತ್ರ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ನರ್ಸೆ ಇದು ಮನೋಹರ್ ಸರ್ ಹತ್ರವ, ಇದು ಫೆರಮೋನ್ ಟ್ರ್ಯಾಪ್, ಬರೀ ಮಾಮೂಲಿ ಅಂಗಡಿ ಟ್ರ್ಯಾಪ್ ಸಿಗುತ್ತೆ, ಇದೊಂದು ಫರ್ಮ್ ಹಾಕಿರೋದ ಫೆರಮೋನು? ಇಲ್ಲ, ಇದು ಪೂರ್ತಿ ಸೆಟ್ಟೆ ನಮ್ಮ ಕಂಪ್ನಿಯಿಂದ ಟೋಟಲ್ ಸೆಟ್ ಸೆಟ್ಟು ಅದೇ ಫೆರಮೋನ್ ಟ್ರ್ಯಾಪ್ ಅಂತ. ಇವ್ರ ಅಂಗಡಿಯಲ್ಲಿ ತಗೊಂಬಂದ್ರೆ ಈ ಸಿಟಿಗೆ ನಾವು ಜವಾಬ್ದಾರಿ ಕೊಡಲ್ಲ. ಓಕೆ, ಸೆಟ್ ಅವರೇ ಡೆಲಿವರಿ ಕೊಡ್ಬಿಡ್ತಾರೆ, ಸೆಟ್ ಅವರೇ ಡೆಲಿವರಿ ನಿಮ್ಮ ಹತ್ರನೇ ಸೆಟ್ಟು, ಯಾಕಂದ್ರೆ ಇದು 4 ಇದು ಪ್ಲಸ್ ಇದೊಂದು ಫೆರಮೋನ್. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ಈಸಿ ಕೃಷಿ ಅವರ ಒಂದು MD ಜೊತೆ ಮಾತಾಡೋಣ, ಬನ್ನಿ.